ಮಧುಗಿರಿ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಗುರುವಾರ ಮುಂಬರುವ 2023 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕೆಎನ್ ರಾಜಣ್ಣ ಅವರಿಗೆ ಮಾದಿಗ ಸಮುದಾಯದಿಂದ ಬೆಂಬಲ ವ್ಯಕ್ತಪಡಿಸುತ್ತೇವೆ ಎಂದು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು. ಮುಂಬರುವ 2023 ವಿಧಾನಸಭೆ ಚುನಾವಣೆಯಲ್ಲಿ ತಾಲೂಕಿನ ಮಾದಿಗ ಸಮುದಾಯದವರು ಯಾವ ರೀತಿಯಲ್ಲಿ ಚುನಾವಣೆ ತಯಾರಿ ಮಾಡಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಮಾದಿಗ ಸಮುದಾಯದ ಯುವಕರನ್ನ ಕರೆಯಲಾಗಿತ್ತು. ಮಧುಗಿರಿ ತಾಲೂಕಿನ ಎಲ್ಲಾ ಕಾಲೋನಿಗಳಲ್ಲಿ ಕೆಎನ್ ರಾಜಣ್ಣ ಅವರ ಪರವಾಗಿ ಯಾವ ರೀತಿ ಕೆಲಸಗಳನ್ನ ಮಾಡಬೇಕೆಂಬ ಉದ್ದೇಶದಿಂದ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಿ ಚರ್ಚಿಸಿ ಮಾದಿಗ ಸಮುದಾಯದವರು ಕೆಎನ್ ರಾಜಣ್ಣ ಅವರ ಗೆಲುವಿಗೆ ನಾವೆಲ್ಲ ಒಗ್ಗಟ್ಟು ಪ್ರದರ್ಶಿಸಬೇಕು ಎಂದು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಎಚ್ಎಂಟಿ ನರಸಿಂಹಪ್ಪ ಅವರು ತಿಳಿಸಿದರು. ಶಿವ ನಂದ ಶಿವಲಿಂಗರಾಜ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತ. ಮತ್ತೊಬ್ಬರು ವಕೀಲರು ಶಿವಣ್ಣ ತೆಗೆಯೂರು ಬಂದಿದ್ದಾರೆ, ಆಮೇಲೆ ನಮ್ಮ ಜೀವಿಕದಿಂದ ಚಿಕ್ಕಮ್ಮನವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು. ನಮ್ಮ ಮೂರ್ತಣ್ಣ ಅವ್ರು ಬಂದಿದ್ದಾರೆ ಬಿಜವಾರದವರು, ಹಾಗೆ ನಮ್ಮ ಪಾಂಡಣ್ಣ ಬಂದಿದ್ದಾರೆ ಮೇಕೆ ಬಂಡೆ, ಅವ್ರಿಗೂ. ಅದೇ ರೀತಿ ಎಲ್ಲ ತರಕಾರಿ ರಾಜಣ್ಣ ನಮ್ಮ ತರಕಾರಿ ರಾಜಣ್ಣ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಯಾರು ಕೂಡ ಕೆಲವರ ಹೆಸರು ಗೊತ್ತಿಲ್ಲ, ಅದ್ಯಂತ ಭಾವಿಸಕ್ ಹೋಗ್ಬೇಡಿ. ವಿಶೇಷವಾಗಿ ಎಲ್ಲರಿಗೂ ಕೂಡ ನಾನು ಸ್ವಾಗತನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಉದ್ದೇಶ ಇಷ್ಟೇ, ನಾವು ಚುನಾವಣೆಯಲ್ಲಿ ಹೇಗೆ ತಯಾರಿ ಮಾಡಬೇಕು ಅದ್ರ ಬಗ್ಗೆ ಎಲ್ಲರೂ ಕನ್ಸಲ್ಟೇಷನ್ ಮಾಡೋಣ. ಈ ಸ್ವಾಗತನೇ ದೊಡ್ಡದಾಗಿ ಯಾರು ತಗೊಳ್ಬೇಡಿ ಅಂತ ಕೇಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತೀನಿ. ಏನಿಲ್ಲ, ಇವತ್ತು ಸಭೆ ನಾವು ಏನು ಕಲ್ತಿದ್ದೀವಿ, ಏನು ಮಾತಾಡಬೇಕೆಂಬುದು ಅಣ್ಣವ್ರನ್ನ ಅಪ್ಪ ಹಿಂದೆ ಭಾಳ ಕಷ್ಟ ಬಿದ್ದು ಕೆಲಸ ಮಾಡೋವ್ರೆ. ಇವಾಗ ಬಂದಿರೋ ಎಮ್ ಎಲ್ ಎವರು ಸಿ ಸಿ ರಸ್ತೆಯಿಂದ ಒಂದು ಚರಂಡಿ ಇಲ್ಲ, ಅದ್ರ ಬಗ್ಗೆ ಮುಂದೆ ನಾವು ಹಿಂದೆ ಕೊಡಪಾಟ್ಲೆಲ್ಲ ಬಿದ್ದಿದ್ದೀವಿ, ಅದನ್ನೆಲ್ಲ ಬಿಟ್ಟಿರೋ ಸೊ ನಾವು ನಮ್ಮ ಜನಂಗೆ ಎಲ್ಲ ಸ್ವಲ್ಪ ಹುಮ್ಮಸ್ಸು ಮಾಡಿದ್ರೆ ಮುಂದೆ ಬರ್ತಾರಂತ ಅವ್ರದ್ದು ಒಂದು ಗ್ಯಾರಂಟಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಒಳ್ಳೆ ಮನುಷ್ಯ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀನಿ ಅಣ್ಣ. ನನ್ನ ಹೆಸರು ನರಸಿಂಹಮೂರ್ತಿ ಬಿಜವಾರ, ಕಾಂಗ್ರೆಸ್ ಕಾರ್ಯಕರ್ತ. ಈ ದಿನ ಪೂರ್ವಭಾವಿ ಸಭೆ ಅಂತಂದು ಮಧುಗಿರಿ ತಾಲೂಕಿನಲ್ಲಿ ಒಂದು ನಮ್ಮ ಸಮುದಾಯದವರೆಲ್ಲ ಸೇರಿಬಿಟ್ಟು ಇಲ್ಲಿ ಸೇರಿ ನಮ್ಮ ಕುಟುಂಬಂದವರೆಲ್ಲರನ್ನು ಇವತ್ತು ರಾಜಣ್ಣನಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ಬೇಕು, ರಾಜಣ್ಣರ ಕೈ ಬಲಪಡಿಸ್ಬೇಕು. ನಾವು ಪ್ರತಿ ಗ್ರಾಮ ಪಂಚಾಯತಿ ಮಠದಿಂದ ಇಟ್ಕೊಂಡು ಹಳ್ಳಿ ಹಳ್ಳಿನೂ ಏನು ನಮ್ಮ ಕಾಲೋನಿಗಳು ಅಂತಂದವೆ ಅಲ್ಲಿ ಹೋಗ್ಬಿಟ್ಟು ನಾವುಗಳು ಎಲ್ಲರೂ ಸೇರಿ ಒಬ್ಬೊಬ್ಬರು ಕನಿಷ್ಠ ಒಂದೊಂದು ಮನೆಗಾದ್ರೂ ಹೋಗಿ ಅವರವರ ಎಷ್ಟು ಜನ ಇರ್ತಾರೋ ಅಷ್ಟು ಓಟುಗಳನ್ನು ಹಾಕಿಸ್ಬಿಟ್ಟು ಒಬ್ಬೊಬ್ಬರು 25-30 ಓಟುಗಳಾದ್ರೂ ಹಾಕ್ಸಿದ್ರೆ ಮುಂದಿನ ದಿನಗಳಾಗಿ ರಾಜಣ್ಣವ್ರು ಗೆಲ್ಲೋದ್ರಲ್ಲಿ ಅವರೇನು ಸಂದೇಶನೇ ಇಲ್ಲ, ಗೆಲ್ತಾರೆ. ಆದ್ದರಿಂದ ದಯಮಾಡಿ ತಾವುಗಳು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ನರಸಿಂಹಪ್ಪ ಅಣ್ಣವರ ಅಧ್ಯಕ್ಷತೆ ಮೇರೆಗೆ ಸುಮಾರು ಎಲ್ಲ ಇವತ್ತು ಎಲ್ಲ ಕುಲಬಾಂಧವರನ್ನೇ ಬಂದು ಸೇರಿದ್ದೀವಿ. ದಯಮಾಡಿ ರಾಜಣ್ಣವ್ರಿಗೆ ಮುಂದಿನ ದಿನಗಳಾಗಿ ನಾವು ಅವ್ರನ್ನ ಗೆಲ್ಲಿಸ್ಬೇಕು, ಪ್ರತಿ ಹಳ್ಳಿಗೆ ತಿರುಗಬೇಕು ಅಂತಂದು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಸಿಪ್ಪವರೇ, ಏನು ಇಲ್ಲಿ ಇಡೀ ತಾಲೂಕಲ್ಲಿ ಎಲ್ಲ ಹಳ್ಳಿಯಿಂದ ಬಂದಿರತಕ್ಕಂತಹ ನಮ್ಮ ಮಾದಿಗ ಸಮುದಾಯದ ಮುಖಂಡರೇ, ನನ್ನದೊಂದು ಮನವಿ ಏನು, ನಾವು ಕೆಎನ್ಆರ್ ಅಭಿಮಾನಿ ಬಳಗದಿಂದ ಅಣ್ಣವರು ನಿಜವಾಗ್ಲೂ ಇಲ್ಲಿ ತಾಲೂಕಲ್ಲಿ ಹಿಂದಿನ ವರ್ಷ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕಾಲೋನಿಯಲ್ಲಿ ಪ್ರತಿಯೊಂದು ಕಾಲೋನಿಯಲ್ಲಿನ ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ, ಕಾಲೋನಿಗಳಲ್ಲಿ ಪ್ರತಿಯೊಂದು ಸಿಸಿ ರಸ್ತೆಗಳನ್ನು ಮಾಡಿದ್ದಾರೆ. ನಾನು ಕಣ್ಣಾರೆ ನೋಡಿರ್ತಕ್ಕಂಥದ್ದು ಏನು, ನಮ್ಮ ತಾಲೂಕಲ್ಲಿ 332 ಹಳ್ಳಿ ಇದೆ. ನಮ್ಮ ಮಾದಿಗ ಸಮುದಾಯದ ಹೆಚ್ಚು ಓಟ್ ಇರ್ತಕ್ಕಂಥದ್ದು 60,000-70,000 ಜನ. ನಾವು ನಿಜವಾಗ್ಲೂ ಮನಸ್ಸು ಮಾಡಿದರೆ ಮುಂಬರುವ ಚುನಾವಣೆಯಲ್ಲಿ ಇನ್ನೂ ಅತ್ಯಂತ ಮತಗಳಿಂದ ನಾವು ಅಣ್ಣವ್ರನ್ನ ಗೆಲ್ಲಿಸ್ಬೇಕು. ನೀವು ಯುವ ಮುಖಂಡರು ಹೆಚ್ಚು ಒತ್ತು ಕೊಡಬೇಕು. ನಾವು ಇವಾಗಲೇ ಸಾಕಷ್ಟು ಏನು ಇವಾಗ ಏನು ಆಗಿರ್ತಕ್ಕಂಥ ಗೆದ್ದಿರ್ತಕ್ಕಂಥದ್ರಿಂದ ಸಾಕಷ್ಟು ನೋವನ್ನ ಅನುಭವಿಸಿದೀವಿ, ಏನು ಕೆಲಸಗಳು ಆಗಿಲ್ಲ. ಹಂಗಾಗಿ ಎಲ್ಲರೂ ದಯಮಾಡಿ ಅಣ್ಣವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ನನ್ನ ಈ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಓಕೆ, ಹಂಗೆ ರೀ, ಫೋಟೋ ತಕ್ಕೊಬಿಡ್ತೇನೆ. ನಿನ್ನ ಹೆಸರು? ನಿಮ್ಮ ನಮಸ್ಕಾರ. ನನ್ನ ಹೆಸರು ಕೆ ಎಂ ರಾಮಂಜಿನಪ್ಪ, ಕೃಷ್ಣಕಲ್ಲಿ ಗ್ರಾಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ. ಮಧುಗಿರಿ ತಾಲೂಕಿನ ಎಲ್ಲ ನನ್ನ ಮಾದಿಗ ಸಮುದಾಯದ ಸ್ನೇಹಿತರಿಗೂ ಹಿರಿಯರಿಗೂ ಕಿರಿಯರಿಗೂ ಹಾಗೂ ನಮ್ಮ ಕೆ ಎನ್ ರಾಜಣ್ಣ ಅವರ ಬೆಂಬಲಿತ ಎಲ್ಲ
ಆತ್ಮೀಯ ಜನರಿಗೂ ನಮಸ್ಕರಿಸುತ್ತಾ ಈ ದಿನ ಏನು ಮಧುಗಿರಿ ತಾಲೂಕಿನಲ್ಲಿ ಈ ಒಂದು ನಮ್ಮ ಮಾದಿಗ ಜನಾಂಗದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಯಲ್ಲಿ ಬಹಳಷ್ಟು ಹಿರಿಯರು ಹಲವಾರು ಚರ್ಚೆಗಳನ್ನು ಮಾಡಿದ್ದಾರೆ. ಕೆ ಎಂ ರಾಜಣ್ಣ ಅವರನ್ನ ಬೆಂಬಲಿಸಿ ಅವರನ್ನ 2023 ಚುನಾವಣೆಯಲ್ಲಿ ಗೆಲ್ಲಿಸಬೇಕಂತೇಳಿ ಎಲ್ಲರೂ ಮಾತಾಡಿದ್ದಾರೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಹಾಗೆಯೇ ನಮ್ಮ ಸಮುದಾಯದ ಪರವಾಗಿ ಇಷ್ಟೊಂದು ಜನ ಈ ಒಂದು ಪೂರ್ವಭಾವಿ ಸಭೆಗೆ ಈ ದಿನ ಬಂದಿರೋದಕ್ಕೆ ನಾನು ಅವರೆಲ್ಲರನ್ನು ಅಭಿನಂದಿಸ್ತಾ ಹಾಗೆ 2023 ಚುನಾವಣೆಯಲ್ಲಿ ನಮ್ಮ ಕೆ ಎನ್ ರಾಜಣ್ಣನವರ ಪರವಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅವರನ್ನು ಅತಿ ಹೆಚ್ಚು ಮತಗಳಿಂದ ಜಯಿಸಿದರನ್ನಾಗಿ ಮಾಡಿ ಹಾಗೆ ನಮ್ಮ ತಾಲೂಕಿನ ಅಭಿವೃದ್ಧಿಗಾಗಿ ಹಾಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರು ಮುಂದಿನ ಚುನಾವಣೆಯಲ್ಲಿ ಗೆದ್ದು ಮಂತ್ರಿಯಾಗಬೇಕಂತ ನಾನು ಆಶಿಸುತ್ತಾ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಅಣ್ಣತಮ್ಮಂದ್ರಂತೆ ಕೆಲಸ ಮಾಡಿ ಅವ್ರನ್ನ ಜಯಿಸಲ್ಪಡಿಸ್ಬೇಕಂತೇಳಿ ನನ್ನ ಎರಡು ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ಜೈ ಹಿಂದ್, ಜೈ ಹಿಂದ್.